ಯುದ್ಧವನ್ನ 21 ದಿವಸ ನಾವು ಮುಂದುವರಿಸಿದ್ದೇವೆ. ಅವಿಶ್ರಾಂತವಾದ ಹೋರಾಟ ಮಾಡಿದ್ದೇವೆ. ಆದರೆ ನನಗೆ ಜಯ ಇಲ್ಲ, ನಿನಗೆ ಸೋಲಿಲ್ಲ ಅಂತ ಆಯ್ತು. ಅಂಬರವಾಣಿ ಮೊಳಗಿತ್ತು, ಇವನು ನಿನಗೆ ಸೋಲುವವನಲ್ಲ ಅಂತ. ಪ್ರಸ್ವ ಪರಶರವನ್ನ ಹೂಡಿದಾಗ ಅಂಬರವಾಣಿ ಮೊಳಗಿತ್ತು. ಪ್ರಸ್ವಾಪರ ಯಾರಿಗೆ? ಮೃಣ್ಮಯವಾದಂತಹ ಪ್ರಪಂಚದಲ್ಲಿ ಯಾರಿರ್ತಾರೋ ಅಂಥವರಿಗೆ ಮಾತ್ರ. ಹೌದು, ಚಿನ್ಮಯ ನೀನು ಅಂತ ಅದು ಎಚ್ಚರಿಸಿದೆ. ಯಾರು ಚಿನ್ಮಯನು ಅವನಿಗೆ ಪ್ರಸ್ವಾಪರ ಪ್ರಯೋಗದಿಂದ ಏನು ಆಗುವುದಿಲ್ಲ. ಹಾಗಾದ್ರೆ ನಿನಗೆ ಸೋಲುವನಲ್ಲ ಅಂತ ಯಾಕೆ ಹೇಳಿದ್ರು? ಆದ್ದರಿಂದ ನಿನಗೆ ಇವ ಸೋಲುವನಲ್ಲ ಅಂತಂದ್ರೆ, ಮೃಣ್ಮಯ ಪ್ರಪಂಚದಿಂದ ಚಿನ್ಮಯ ಪ್ರಪಂಚಕ್ಕೆ ದಾಟುವುದಕ್ಕೆ ಸೇತುವೆಯನ್ನು ಪಡೆದಿದ್ದಾನೆ. ಯಾರಿಗೆ ಆ ಸೇತುವೆ ಸಿಕ್ಕಿದೆಯೋ ಅಂಥವರು ಮತ್ತೆ ಮೃಣ್ಮಯ ಪ್ರಪಂಚಕ್ಕೆ ಬರುವವರಲ್ಲ. ಹಾಗಾದ್ರೆ ನೀವು ಚಿನ್ಮಯ, ಮಣ್ಣನ್ನ ನೀನು ಕಟ್ಟಿಕೊಂಡವ ಅಲ್ಲ. ನಾನು ಚಿನ್ಮಯ ಆತ್ಮಕ. ಆದ್ದರಿಂದ ನಿನಗೆ ಇವ ಸೋಲುವನಲ್ಲ ಅಂತ ಅಂಬರವಾಣಿ ಹೇಳಿತು. ಆಗಲೇ ನಾನು ಅಂತರಂಗದಿಂದ ಗ್ರಹಿಸುತ್ತೇನೆ, ನೀನು ಪರಮ ಶಿಷ್ಯ. ಯಾಕೆಂದ್ರೆ ಗುರುಗಳು ತುಡಿದಂತಹ ಹೆಜ್ಜೆ, ಅದಕ್ಕೆ ಮತ್ತೆ ಕೆಚ್ಚೆ ಕಟ್ಟಿ ನೀನು ಹೆಜ್ಜೆ ಜೋಡಿಸಿದಾಗಲೇ ನಿಜವಾಗಿ ಪರಮ ಶಿಷ್ಯ. ನಿನ್ನ ಧುರಕ್ಕೆ ನಾನು ಮೆಚ್ಚಿದ್ದೇನೆ. ಗುರುಗಳು ಹೇಳಿದ ಹಾಗೆ ಕುಣಿಯುವ ಮಾತ್ರ ಪರಮ ಶಿಷ್ಯ ಅಲ್ಲ, ತನ್ನೊಟ್ಟಿಗೆ ಗುರುಗಳನ್ನೂ ಕುಣಿಸುವ ಪರಮ ಶಿಷ್ಯ ಅಲ್ವ ಗುರು? ಅದನ್ನೇ ಹೇಳಿತ್ತು, ನೀನು ಪರಮ ಶಿಷ್ಯ ಆದದ್ದು ತಾನೂ ಕುಣಿದು ಗುರುಗಳನ್ನು ಕುಣಿಸಿ ಗುರುಗಳ ಅಂತರಂಗವನ್ನ ನಲಿಸಿ ಬಿಟ್ಟಿಯಲ್ಲ. ಗುರುಗಳು ಕುಣಿಯುವುದು ಯಾವಾಗಲೇ ಅಲ್ವ, ಅಂತರಂಗ ಮೆಚ್ಚಿದಾಗ ಅಲ್ವ. ಆದ್ದರಿಂದ ನಿನ್ನ ಧುರ ತಾನು ಮೆಚ್ಚಿದೆ. ಶಿಷ್ಯರು ಕುಣಿಯುವುದು ಅಭ್ಯಾಸಕ್ಕೆ, ಗುರುಗಳು ಕುಣಿಯುವುದು ಸಂತೋಷಕ್ಕೆ. ಏನೇ ಆಗಲಿ ಆಭಾಸಕ್ಕೆ ಕಾರಣ ಆಗಲಿಲ್ವಲ್ಲ? ಖಂಡಿತ ಇಲ್ಲ. ಆ ದೃಷ್ಟಿಯಿಂದ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ, ದೇವತೆಗಳು ಋಷಿಗಳೆಲ್ಲ. ಹೌದು, ನಿನ್ನ ಧುರ ತಾನು ಸೋತೆ. ಯಾಕೆ ಅಂತಂದ್ರೆ, ಧುರ ಅಂದ್ರೆ ಹೋರಾಟ ಅಲ್ಲ, ಆಯುಧ ಇದ್ದವರೆಲ್ಲ ಮಾಡುವ ಹೋರಾಟ ಅದು. ಮೈತ್ರಿಟೆಯನ್ನು ತೀರಿಸಿಕೊಳ್ಳುವುದಕ್ಕೆ ಮಾಡುವ ಹೋರಾಟ. ಹೌದು, ಆದ್ರೆ ಧರ್ಮಕ್ಕಾಗಿ ಮಾಡುವ ಹೋರಾಟ ಇದೆಯಲ್ಲ, ಅದಕ್ಕೆ ಧುರ ಅಂತ ಹೆಸರು. ಹೌದು, ನೀನು ಧುರಂಧರ ಇದ್ದೀಯೇ. ಇಂದು ಆರ್ಯಾವರ್ತದ ಈ ರಾಜನ್ಯದ ವ್ಯವಹಾರದಲ್ಲಿ ಯಾವ ಹೊಣೆಯನ್ನು ನೀನು ಹೊರಬೇಕೋ ಆ ಹೊಣೆಗೆ ನಿನ್ನ ಹೆಗಲನ್ನು ಸರಿಯಾಗಿ ಸಿದ್ಧಪಡಿಸಿಕೊಂಡಿದ್ದೀಯ. ಆದ್ದರಿಂದ ನೀನು ಧುರಂಧರನಾದ್ದರಿಂದ ಚಂದ್ರ ಅನ್ವಯದ ಪೂರ್ಣ ಚಂದ್ರ ನೀನು. ಪೂರ್ಣಿಮೆಯನ್ನು ಕಳ್ಕೊಳ್ಳಬಾರದು, ಪೂರ್ಣಿಮೆಯ ಪೂರ್ಣ ಚಂದ್ರ ಆಗಿ ಈ ಲೋಕಕ್ಕೆ ಬೇಕಾದಂತಹ ತೃಪ್ತಿಕರವಾದಂತಹ ತರ್ಪಕವಾದಂತಹ ಶೀತಲವಾದಂತಹ ಬೆಳದಿಗಳನ್ನು ಪ್ರಸರಿಸುವ ಆಗಬೇಕು. ಆದ್ದರಿಂದ ನೀನು ಮನ ಬಂದಂತೆ ಚರಿಸು. ನೀನು ನೋಡಿದ್ದು ಧರ್ಮ ಆಗುತ್ತದೆ, ನೀನು ಆಡಿದ್ದು ಧರ್ಮ ಆಗ್ತದೆ, ನೀನಿಟ್ಟ ಹೆಜ್ಜೆ ಧರ್ಮ ಆಗ್ತದೆ, ನೀನು ಕೊಟ್ಟ ಪಾಠ ಧರ್ಮ ಆಗ್ತದೆ. ಆದ್ದರಿಂದ ಧರ್ಮಿಷ್ಠನಾಗಿ ಬಾಳಪ್ಪ ನೀನು.